then comes basis of bulk or weight of the raw material used. Andre raw material light agide illa heavy agide light andre eno so tuka kadme idya illa tumba tuka idya anta ee iron industries idella eno mineral based industries illa kelavond industries ella eno tumba weight irutte adella eno kg lekka iralla so tons lekka irutte idella eno raw material bulk agirutte anta for example iron sheet produce madodagirabodu matte roof sheets idella produce martalla industries aa industries alla enagirutte andre so raw material use martalla product for example sheet roof sheets enirutte iron sheets adanna produce madodakke enbeku iron adanna shape martare roof sheets na shape madodakke ee raw material enbeku iron sheets beku iron sheets bekala adenadu raw material bulk agirutte tumba weight irutte ಅಂತರ ಹೆವಿ ಇಂಡಸ್ಟ್ರೀಸ್ ಅಂತಂದ್ರೆ ತುಂಬಾ ವೆಯ್ಟ್ ಇರುವಂತದ್ದು ಸೊ ಐರನ್ ಅಂಡ್ ಸ್ಟೀಲ್ ಐರನ್ ಮತ್ತೆ ಸ್ಟೀಲ್ ಎಕ್ಸಾಂಪಲ್ ದೆನ್ ಕಮ್ಸ್ ಸ್ಲೋಮ್ ಲೈಟ್ ಇಂಡಸ್ಟ್ರೀಸ್ ಲೈಟ್ ಇಂಡಸ್ಟ್ರೀಸ್ ಅಂದ್ರೆ ಏನು ರಾ ಮೆಟೀರಿಯಲ್ ಯೂಸ್ಡ್ ಸೊ ವೆರಿ ಲೈಟ್ ಲೈಟ್ ಅಂತಂದ್ರೆ ಅಷ್ಟೊಂದು ತೂಕ ಇರಲ್ಲ ರಾ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಗೂಡ್ಸ್ ಆಗಿರ್ಬೋದು ಯಾವುದೊಂದು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಲ್ಲಿ ರಾ ಮೆಟೀರಿಯಲ್ಸ್ ಏನು ಅಷ್ಟೊಂದು ತೂಕ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಹೆವಿ ಇಂಡಸ್ಟ್ರೀಸ್ ಯಾವುದಾದ್ರು ಐರನ್ ಅಂಡ್ ಸ್ಟೀಲ್ ಲೈಟ್ ಇಂಡಸ್ಟ್ರೀಸ್ ಅಂದ್ರೆ ಎಲೆಕ್ಟ್ರಿಕಲ್ ಗೂಡ್ಸ್ ಅಂತ ಎಕ್ಸಾಂಪಲ್ ದೆನ್ ಕಮ್ಸ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಬೇಸ್ಡ್ ಆನ್ ಬಲ್ಕ್ ಆಫ್ ವೆಯ್ಟ್ ಆಫ್ ದ ರಾ ಮೆಟೀರಿಯಲ್ ಯೂಸ್ ಹೆವಿ ಇಂಡಸ್ಟ್ರೀಸ್ ಮತ್ತೆ ಲೈಟ್ ಇಂಡಸ್ಟ್ರೀಸ್ ಅಂತ ಕ್ಲಾಸಿಫೈ ಮಾಡ್ತೀನಿ ದೆನ್ ಕಮ್ಸ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂದ್ರೆ ಏನು ಸೊ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದೀನಲ್ಲ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂದ್ರೆ ಬೇಸ್ಡ್ ಆನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂದ್ರೆ ರಾ ಮೆಟೀರಿಯಲ್ ಫ್ರಮ್ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅದನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಸೊ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಯಾವುದು ಅಂತಂದ್ರೆ ಈಗ ಸೊ ಮನೇಲಿ ಯೂಸ್ ಮಾಡ್ತಿರಲ್ಲ ಯಾವುದೇ ಒಂದು ಅಡುಗೆ ಎಣ್ಣೆ ಇದೆಲ್ಲ ಏನೋ ಅಡುಗೆ ಎಣ್ಣೆ ಬರುತ್ತೆ ಎಡಿಬಲ್ ಆಯಿಲ್ ಅದು ಎಡಿಬಲ್ ಆಯಿಲ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಸೊ ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ತೀವಿ ಮನೇಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀವಿ ಇದೆಲ್ಲ ಎಲ್ಲಿಂದ ಬರುತ್ತೆ ಸೊ ಈ ತರ ಅದೆಲ್ಲ ರಾ ಮೆಟೀರಿಯಲ್ಸ್ ಏನು ಅದಕ್ಕೆ ರಾ ಮೆಟೀರಿಯಲ್ಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗ್ರೌಂಡ್ ನಟ್ ಮೇನ್ ಗ್ರೌಂಡ್ ನಟ್ ಆಯಿಲ್ ತುಂಬಾ ಯೂಸ್ ಮಾಡ್ತೀವಿ ನಾವು ಸೊ ಅದು ಗ್ರೌಂಡ್ ನಟ್ ಆಯಿಲ್ ತುಂಬಾ ಯೂಸ್ ಮಾಡ್ತೀವಿ ಅದರಲ್ಲಿ ಎಡಿಬಲ್ ಆಯಿಲ್ ಅದಕ್ಕೆ ರಾ ಮೆಟೀರಿಯಲ್ ಯಾವುದು ಗ್ರೌಂಡ್ ನಟ್ ಗ್ರೌಂಡ್ ನಟ್ ಎಲ್ಲಿಂದ ಬರುತ್ತೆ ಸೊ ಅಗ್ರಿಕಲ್ಚರ್ ಇಂದ ಬರುತ್ತೆ ದೆನ್ ಕಮ್ಸ್ ಚೀಸ್ ಚೀಸು ಕೂಡ ಏನೋ ಅದು ಡೈರಿ ಪ್ರಾಡಕ್ಟ್ ಸೊ ಡೈರಿ ಪ್ರಾಡಕ್ಟ್ ಕೂಡ ಅದು ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅದರಿಂದ ಏನು ಸೊ ಇದು ಒಂದು ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಯಾವುದೋ ಒಂದು ಕ್ಲಾತ್ಸ್ ಸೊ ಕ್ಲಾತ್ಸ್ ಇದೆ ಅದು ಕೂಡ ಏನದು ಅದು ಯಾವ್ದ್ರಿಂದ ಕಾಟನ್ ಕ್ಲಾತ್ಸ್ ಅಂದ್ರೆ ಕಾಟನ್ ಇಂದ ಬರುತ್ತೆ ಸಿಲ್ಕ್ ಕ್ಲಾತ್ಸ್ ಅಂತಂದ್ರೆ ಅದು ಸಿಲ್ಕ್ ಇಂದ ಸಿಲ್ಕ್ ಕ್ಲೇರಿಂಗ್ ಇಂದ ಬರುತ್ತೆ ಅದು ಕೂಡ ಸೆರಿಕಲ್ಚರ್ ಮತ್ತೆ ಫಾರ್ಮಿಂಗ್ ಇಂದ ಬರೋದು ದೆನ್ ಕಮ್ಸ್ ಜೂಟ್ ಜೂಟ್ ಅಂದ್ರೆ ಜೂಟ್ ಇಂಡಸ್ಟ್ರೀಸ್ ಕೂಡ ಜೂಟ್ ಇಂಡಸ್ಟ್ರೀಸ್ ಇಂದ ಸೊ ಗನಿ ಬ್ಯಾಗ್ಸ್ ಇವೆಲ್ಲ ಏನ್ ಮಾಡ್ತಿರಲ್ಲ ಅದೆಲ್ಲ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ದೆನ್ ವೈನ್ ಪ್ರಿಪರೇಷನ್ ಅಂತ ಹೇಳಿದ್ರೆ ವೈನ್ ಪ್ರಿಪರೇಷನ್ ಎಲ್ಲ ಸೊ ವೈನ್ ಇಂಡಸ್ಟ್ರೀಸ್ ಎಲ್ಲ ಗ್ರೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದು ಕೂಡ ಏನು ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಆತರ ಡಿಫ್ರೆಂಟ್ ಇಂಡಸ್ಟ್ರೀಸ್ ಮೆಜಾರಿಟಿ ಆಫ್ ಇಂಡಸ್ಟ್ರೀಸ್ ಏನು ಈ ತರ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ ಸೊ ಇದೆಲ್ಲ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ನನ್ ಫಸ್ಟ್ ಇಂದ ಅಷ್ಟೇ ಫಸ್ಟ್ ಸೆಷನ್ ಅಷ್ಟೇ ತುಂಬಾ ಸ್ಟ್ರೆಸ್ ಮಾಡಿ ಯಾವ್ದು ಹೇಳಿದ್ದೆ ಸೊ ಕಾಟನ್ ಇಂಡಸ್ಟ್ರಿ ಮತ್ತೆ ಶುಗರ್ ಕೇನ್ ಇಂಡಸ್ಟ್ರಿ ಹೇಳಿದ್ದೆ ಅದೇ ತರ ಯಾಕೆ ಅಂದ್ರೆ ಇಲ್ಲಿ ಈ ಲೆಸನ್ ಅಲ್ಲಿ ಬರೋದು ಅದೇ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತೆ ಶುಗರ್ ಕೇನ್ ಇಂಡಸ್ಟ್ರಿ ಇದೇ ಇಂಪಾರ್ಟೆಂಟ್ ಫಸ್ಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಲ್ಲಿ ಫಸ್ಟ್ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಸೊ ಆಕ್ಯುಪೈಸ್ ಯುನಿಕ್ ಪೊಸಿಷನ್ ಇನ್ ಇಂಡಿಯನ್ ಎಕಾನಮಿ ಸೊ ಇದು ತುಂಬಾ ಯುನಿಕ್ ಪೊಸಿಷನ್ ಇದೆ ಇಂಡಿಯನ್ ಎಕಾನಮಿಯಲ್ಲಿ ಅಂತಂದ್ರೆ ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಇದ್ರ ಪಾತ್ರ ತುಂಬಾ ಇದೆ ಏಕೆ ಅಂದ್ರೆ ಸೊ ಫಾರಿನ್ ಎಕ್ಸ್ಚೇಂಜ್ ಚೆನ್ನಾಗಾಗುತ್ತೆ ಇದರಿಂದ ಸೊ ಆಕ್ಯುಪೈಸ್ ಯುನಿಕ್ ಪೊಸಿಷನ್ ಇನ್ ಇಂಡಿಯನ್ ಎಕಾನಮಿ ಅಂದ್ರೆ ಸೊ ಫಾರಿನ್ ಎಕ್ಸ್ಚೇಂಜ್ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ ಕಾಟನ್ ಆಗಿರ್ಬೋದು ಸೊ ನಮ್ದು ಇದು ಪ್ರಾಡಕ್ಟ್ ಆಗಿರ್ಬೋದು ಯಾವ್ದಾದ್ರು ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಅಂದ್ರೆ ಯಾರನ್ನ ಆಗಿರ್ಬೋದು ಸೊ ಇದಕ್ಕೆಲ್ಲ ಏನು ಔಟ್ ಆಫ್ ಫಾರಿನ್ ಕಂಟ್ರೀಸ್ ಅಲ್ಲಿ ತುಂಬಾನೇ ಬೇಡಿಕೆ ಇದೆ ಅದಕ್ಕೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇದೇನಿದು ಯುನಿಕ್ ಆಕ್ಯುಪೈಸ್ ಯುನಿಕ್ ಪೊಸಿಷನ್ ಇನ್ ಇಂಡಿಯನ್ ಎಕಾನಮಿ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಬೋತ್ ಇನ್ಸೈಡ್ ಅಂಡ್ ಔಟ್ ಸೈಡ್ ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಎಲ್ಲ ಯಾವ್ದು ಬರುತ್ತೆ ಫಸ್ಟ್ ಕಾಟನ್ ದೆನ್ ಸ್ಪಿನ್ನರ್ಸ್ ಬರ್ತಾರೆ ವೀವರ್ಸ್ ಬರ್ತಾರೆ ಇದೆಲ್ಲ ಡೆಫಿನೇಷನ್ ಹೇಳ್ತೀನಿ ನೋಡಿ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಬೋತ್ ಇನ್ಸೈಡ್ ಅಂಡ್ ಔಟ್ ಸೈಡ್ ಅಂದ್ರೆ ಇಂಡಸ್ಟ್ರೀಸ್ ಅಂತಂದ್ರೆ ಇಂಡಸ್ಟ್ರೀಸ್ ಒಳಗಡೆ ಅಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೂ ಕೂಡ ಆಪರ್ಚುನಿಟೀಸ್ ಇರುತ್ತೆ ಮತ್ತೆ ಇಂಡಸ್ಟ್ರೀಸ್ ಅಂದ ಆಚೆ ವರ್ಕ್ ಮಾಡೋರು ಅಂದ್ರೆ ಯಾವುದೇ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋರು ಕೂಡ ಇದೊಂದು ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುತ್ತೆ ಈ ಇಂಡಸ್ಟ್ರೀಸ್ ಅಂದ್ರೆ ಕಾಟನ್ ಡೇರ್ ಮಾಡೋ ಕಾಟನ್ ಪ್ಲಕ್ಕರ್ಸ್ ಕೂಡ ಯಾವ್ದು ಕಾಟನ್ ಬಾಲ್ ಪ್ಲಕ್ಕರ್ಸ್ ಕೂಡ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ ದೆನ್ ಅದನ್ನೆಲ್ಲ ಪ್ರೊಸೆಸ್ ಮಾಡೋರ್ಗೆ ಅಂದ್ರೆ ಅದನ್ನ ರಾ ಮೆಟೀರಿಯಲ್ ರಾ ಕಾಟನ್ ನ ಪ್ರೊಸೆಸಿಂಗ್ ಮಾಡೋರ್ಗೆ ಮತ್ತೆ ಅದನ್ನ ಸ್ಪಿನ್ನಿಂಗ್ ಮಾಡೋರು ಸ್ಪಿನ್ನಿಂಗ್ ಮಾಡಿದ್ರೆ ಏನಾಗುತ್ತೆ ಯಾರನ್ನ ಪ್ರೊಡ್ಯೂಸ್ ಆಗುತ್ತೆ ಸ್ಪಿನ್ನಿಂಗ್ ಅಂದ್ರೆ ಯಾರ್ನ ಅಂದ್ರೆ ಏನು ಸೊ ದಾರ ದಾರ ಪ್ರೊಡ್ಯೂಸ್ ಆಗುತ್ತೆ ಯಾರ್ನ್ ದೆನ್ ಯಾರನ್ನ ಏನ್ ಮಾಡ್ತಾರೆ ಆ ದಾರನೆಲ್ಲ ನೇಯೋದು ನೇಯೋದು ಅಂತಾರಲ್ಲ ಅದನ್ನ ವೀವಿಂಗ್ ಅಂತಾರೆ ವೀವಿಂಗ್ ಅಂದ್ರೆ ನೇಯೋದು ವೀವಿಂಗ್ ಮಾಡಿದ್ಮೇಲೆ ಏನಾಗುತ್ತೆ ಸೊ ಫ್ಯಾಬ್ರಿಕ್ ಪ್ರೊಡ್ಯೂಸ್ ಆಗುತ್ತೆ ಫ್ಯಾಬ್ರಿಕ್ ಅಂದ್ರೆ ಏನು ಕ್ಲೋತ್ ಸೊ ಇಲ್ಲಿ ಅರ್ಥ ಆಯ್ತಲ್ಲ ಇಟ್
ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಬೋತ್ ಇನ್ಸೈಡ್ ಅಂಡ್ ಔಟ್ ಸೈಡ್ ದ ಇಂಡಸ್ಟ್ರಿ ಅಂದ್ರೆ ಇನ್ಸೈಡ್ ಅಂತಂದ್ರೆ ನೀವು ಇಂಡಸ್ಟ್ರೀಸ್ ಒಳಗಡೆ ಕೂಡ ಮತ್ತು ಇಂಡಸ್ಟ್ರೀಸ್ ಆಚೆನೂ ಕೂಡ ತುಂಬಾ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹೇಳಿದ್ನೆಲ್ಲ ಫಸ್ಟ್ ಏನ್ ಬರುತ್ತೆ ಕಾಟನ್ ಬ್ಲಾಕ್ ಫಸ್ಟ್ ಫಸ್ಟ್ ಕಾಟನ್ ಕ್ರಾಪ್ ಬೆಳಿಬೇಕು. ಕಾಟನ್ ಕ್ರಾಪ್ ಬೆಳೆದಾಗ ಏನಾಗುತ್ತೆ ಫಸ್ಟ್ ಬಾಲ್ ಪ್ಲಕರ್ಸ್. ಬಾಲ್ ಪ್ಲಕರ್ಸ್ ಅಂದ್ರೆ ಸೊ ಕಾಟನ್ ರಿಮೂವ್ ಮಾಡೋದು, ಕಾಟನ್ ಎಕ್ಸ್ಟ್ರಾಕ್ಟ್ ಮಾಡೋದು ಗಿಡದಿಂದ. ದೆನ್ ಕಮ್ಸ್ ಕಾಟನ್ ಸ್ಪಿನ್ನರ್ಸ್, ಪ್ರೊಸೆಸರ್ಸ್ ಇರ್ತಾರೆ. ಪ್ರೊಸೆಸಿಂಗ್ ಎಲ್ಲ ಆದ್ಮೇಲೆ ಕಾಟನ್ ಸ್ಪಿನ್ನಿಂಗ್ ಮಾಡ್ತಾರೆ. ಸ್ಪಿನ್ನಿಂಗ್ ಅಂತಂದ್ರೇನು, ಸೊ ಅದನ್ನ ರಾಟೆ ಆಡಿಸೋದು ಅಂತೇನು ಅಂತಾರೆ, ಮೇಬಿ ನನ್ಗೆ ಗೊತ್ತಿಲ್ಲ ಅಷ್ಟು. ಸೊ ಅದನ್ನ ದಾರ ತಯಾರು ಮಾಡೋದು ಅಂದ್ರೆ ಹತ್ತಿಯಿಂದ ದಾರ ತಯಾರು ಮಾಡೋದು. ಈ ಪ್ರೊಸೆಸ್ ಏನಂತಾರೆ ಸ್ಪಿನ್ನಿಂಗ್ ಅಂತಾರೆ. ಸೊ ಆಫ್ಟರ್ ಸ್ಪಿನ್ನಿಂಗ್ ಯಾರ್ನ್ ಇಸ್ ಪ್ರೊಡ್ಯೂಸ್ಡ್, ಯಾರ್ ವೈ ಎ ಆರ್ ಎನ್ ಯಾರ್ನ್ ಇಸ್ ಪ್ರೊಡ್ಯೂಸ್ಡ್, ವೈ ಎ ಆರ್ ಎನ್ ಯಾರ್ನ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ಕಾಟನ್ ಇರುತ್ತೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕಾಟನ್, ಕಾಟನ್ ಬಾಲ್ ಪ್ಲಕ್ಕರ್ಸ್ ಇರ್ತಾರೆ, ಕಾಟನ್ ಪ್ಲಕ್ ಮಾಡ್ತಾರೆ. ದೆನ್ ಫ್ರಮ್ ದಿಸ್ ಏನ್ ಯಾರ್ನ್ ಪ್ರೊಡ್ಯೂಸ್ ಆಗುತ್ತೆ, ಯಾರ್ನ್ ಬೈ ದ ಪ್ರೊಸೆಸ್ ಕಾಲ್ಡ್ ಸ್ಪಿನ್ನಿಂಗ್. ಇದನ್ನ ಸ್ಪಿನ್ನಿಂಗ್ ಮಾಡಿದ್ರೆ ಯಾರ್ನ್ ಪ್ರೊಡ್ಯೂಸ್ ಆಗುತ್ತೆ. ದೆನ್ ಯಾರ್ನ್ ಇದನ್ನ ವೀವಿಂಗ್ ಮಾಡಿದ್ರೆ, ವೀವಿಂಗ್ ಅಂದ್ರೆ ನೇಯೋ, ವೀವಿಂಗ್ ಮಾಡಿದ್ರೆ ಏನ್ ಪ್ರೊಡ್ಯೂಸ್ ಆಗುತ್ತೆ, ಫ್ಯಾಬ್ರಿಕ್ ಪ್ರೊಡ್ಯೂಸ್ ಆಗುತ್ತೆ. ಫ್ಯಾಬ್ರಿಕ್ ಇದನ್ನೆಲ್ಲ ಫ್ಯಾಬ್ರಿಕ್ ನ ಪ್ರೊಸೆಸಿಂಗ್ ಮಾಡ್ತಾರೆ. ಪ್ರೊಸೆಸಿಂಗ್ ಅಂತಂದ್ರೆ ಇದಕ್ಕೆ ಡಿಫ್ರೆಂಟ್ ಸೊ ಕಲರ್ಸ್ ಆಡ್ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ನ ಆಡ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇದಕ್ಕೆ ಸೊ ಇದನ್ನ ಡೈಯಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿ ಪ್ರೊಸೆಸಿಂಗ್ ಮಾಡಿ ಫೈನಲ್ ಆಗಿ ಗಾರ್ಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಸೊ ಆಕ್ಯುಪೈಸ್ ಯೂನಿಕ್ ಪೊಸಿಷನ್ ಇನ್ ಇಂಡಿಯನ್ ಎಕಾನಮಿ, ಪ್ರೊಡ್ಯೂಸ್ ಪ್ರೊವೈಡ್ ಮೋರ್ ಎಂಪ್ಲಾಯ್ಮೆಂಟ್ ಬೋತ್ ಇನ್ಸೈಡ್ ಅಂಡ್ ಔಟ್ ಸೈಡ್ ದ ಇಂಡಸ್ಟ್ರೀಸ್ ಅಂತ. ದೆನ್ ಕಮ್ಸ್ ಸೊ ಫಾರಿನ್ ಎಕ್ಸ್ಚೇಂಜ್. ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಏನು, ಸೊ ಕಾಟನ್ ನಾವು ಇಂಪೋರ್ಟ್ ಎಕ್ಸ್ಪೋರ್ಟಿಂಗ್ ಬಿಸ್ನೆಸ್ ತುಂಬಾ ವರ್ಷದಿಂದ ನಡೀತಾ ಇದೆ. ಸೊ ನಮ್ಮಲ್ಲಿ ಸೊ ನಾವು ಯಾವುದೇ ಒಂದು ಯಾರ್ನ್ ಪ್ರೊಡ್ಯೂಸ್ ಮಾಡ್ತೀವಲ್ಲ, ಸೊ ಇಂಡಿಯನ್ ಯಾರ್, ಸೊ ಇದಕ್ಕೆ ತುಂಬಾನೇ ಔಟ್ಸೈಡ್ ಫಾರಿನ್ ಸಿಂಥೆಸಿಸ್ ಎಲ್ಲ ತುಂಬಾನೇ ಬೇಡಿಕೆ ಇದೆ. ಸೊ ನಾವು ಬೆಸ್ಟ್ ಕ್ವಾಲಿಟಿ ಯಾರ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಬ್ಯಾಡ್ ಸೊ ಸ್ವಲ್ಪ ಅಂದ್ರೆ ಫ್ಯಾಬ್ರಿಕ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ, ಆದ್ರೆ ಯಾರ್ನ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅಂತ. ದೆನ್ ಕಾಂಟ್ರಿಬ್ಯೂಟ್ಸ್ 4% ಇನ್ GDP ಔಟ್ ಆಫ್ 17% ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಅಂದ್ರೆ 17% ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ 4% ಕಾಂಟ್ರಿಬ್ಯೂಷನ್ ಇದ್ರದ್ದೇ ಇದೆ ಅಂತ ಹೇಳ್ಬಿಟ್ಟು. ದೆನ್ ಕಮ್ಸ್ ಸೊ ಸೆಲ್ಫ್ ರಿಲೇಂಟ್ ಅಂದ್ರೆ ಸೊ ಇಟ್ಸ್ ನಾಟ್ ಡಿಪೆಂಡ್ ಆನ್ ಎನಿಥಿಂಗ್, ಅದರ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಕಾಟನ್ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಕಾಟನ್ ಇಂದ ಥ್ರೆಡ್ ಪ್ರಿಪೇರ್ ಮಾಡ್ತೀರಾ, ಥ್ರೆಡ್ ಇಂದ ಫ್ಯಾಬ್ರಿಕ್ ಇದು ಮಾಡ್ತೀರಾ. ಸೊ ಇದು ಥ್ರೂ ಔಟ್ ಪ್ರೊಸೆಸ್. ಸೊ ಬೇರೆ ಯಾವುದೇ ಒಂದು ಫಾರಿನ್ ಪ್ರಾಡಕ್ಟ್ ಯಾವುದೇ ಎಂಟ್ರಿ ಆಗ್ತಾ ಇಲ್ಲ ಈ ಪ್ರೊಸೆಸಿಂಗ್ ಅಲ್ಲಿ. ಫಸ್ಟ್ ಕಾಟನ್ ತಗೊಂಡ್ಬಂದ್ರೆ ಕಾಟನ್ ಇಂದ ಯಾರು ಪ್ರಿಪೇರ್ ಮಾಡಿದ್ರೆ ಅಲ್ಲಿ ಸ್ಪಿನ್ನಿಂಗ್ ಪ್ರೊಸೆಸ್ ಅಲ್ಲಿ, ಯಾರಿಂದ ಫ್ಯಾಬ್ರಿಕ್ ಮಾಡಿದ್ವಿ ವಿವಿಂಗ್ ಪ್ರೊಸೆಸ್ ಮುಖಾಂತರ, ಯಾವ ಫ್ಯಾಬ್ರಿಕ್ ಏನ್ ಮಾಡಿದ್ವಿ ಡೈ ಮಾಡ್ತೀರಾ. ಸೊ ಇಲ್ಲಿ ಯಾವುದೋ ಒಂದು ಎಕ್ಸ್ಟರ್ನಲ್ ಪ್ರಾಡಕ್ಟ್ ನ ಅಪ್ಲೈ ಮಾಡ್ತಾ ಇಲ್ಲ ಇಲ್ಲಿ ಈ ಪ್ರೊಸೆಸ್ ಅಲ್ಲಿ. ಸೆಲ್ಫ್ ರಿಲೇಂಟ್ ಅಂದ್ರೆ ಯಾವ್ದು ಬೇರೆ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ದೆನ್ ಕಮ್ಸ್ ಕಂಪ್ಲೀಟ್ ವ್ಯಾಲ್ಯೂ ಚೈನ್. ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಂದ್ರೆ ಏನು, ಸೊ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಂತಂದ್ರೆ ಸೊ ಅದು ರಾ ಮೆಟೀರಿಯಲ್ ಅಂತ ಹಿಡಿದು ಫೈನಲ್ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಆಗುವವರೆಗೂ. ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಂದ್ರೆ ರಾ ಮೆಟೀರಿಯಲ್ ಇಂದ ಹಿಡಿದು, ರಾ ಮೆಟೀರಿಯಲ್ ಯಾವುದು ಕಾಟನ್, ಫೈನಲ್ ಪ್ರಾಡಕ್ಟ್ ಯಾವುದು ಬಟ್ಟೆ, ಫೈನಲ್ ಪ್ರಾಡಕ್ಟ್ ಯಾವುದು ಬಟ್ಟೆ, ರಾ ಮೆಟೀರಿಯಲ್ ಇಂದ ಹಿಡಿದು ಸೊ ಫೈನಲ್ ಪ್ರಾಡಕ್ಟ್ ವರ್ಗೂ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ರಾ ಮೆಟೀರಿಯಲ್ ಅಂತಂದ್ರೆ ಯಾವುದು ಕಾಟನ್. ಸೊ ಕಾಟನ್ ಪರ್ ಕೆಜಿ ಅರೌಂಡ್ 20 rupees 30-40 rupees ಎಲ್ಲ ಸಿಗುತ್ತೆ, ಇಟ್ ಮೇ ಬಿ ಸಿಗ್ಬಹುದು. ಆದ್ರೆ ಕಾಟನ್ ಅಷ್ಟು ಕಾಸ್ಟ್ಲಿ ಅಲ್ಲ. ಆದ್ರೆ ಕಾಟನ್ ನ ಸ್ಪಿನ್ನಿಂಗ್ ಮಾಡಿ ಯಾರನ್ನ ಪ್ರೊಡ್ಯೂಸ್ ಮಾಡಿರ್ತಾರಲ್ಲ ಯಾರನ್ನಂದ್ರೆ ದಾರ, ಆ ದಾರ ಸ್ವಲ್ಪ ಕಾಸ್ಟ್ಲಿ, ಮೀಟರ್ ಇಷ್ಟು ದುಡ್ಡು ಅಂತ ಇರುತ್ತೆ. ದೆನ್ ಆ ಯಾರನ್ನ ವೀವ್ ಮಾಡಿ ಫ್ಯಾಬ್ರಿಕ್ ಮಾಡಿರ್ತಾರಲ್ಲ, ಅಂದ್ರೆ ಆ ದಾರನೆಲ್ಲ ನೇಯ್ದು ಬಟ್ಟೆ ಮಾಡಿರ್ತಾರಲ್ಲ, ಫ್ಯಾಬ್ರಿಕ್ ಇನ್ನೂ ಸ್ವಲ್ಪ ದುಡ್ಡು. ಈ ಫ್ಯಾಬ್ರಿಕ್ ನ ಫರ್ದರ್ ಪ್ರೊಸೆಸಿಂಗ್ ಮಾಡಿ ಡಿಫ್ರೆಂಟ್ ಕಲರ್ಸ್ ಡೈಸ್ ಎಲ್ಲ ಆಡ್ ಮಾಡಿರ್ತಾರೆ, ಈ ತರ ಡೈಸ್ ಎಲ್ಲ ಆಡ್ ಮಾಡಿರ್ತಾರೆ, ಯಾವ್ದೋ ಒಂದು ಕ್ಲಾತ್ ಪ್ರಿಪೇರ್ ಆಗಿರ್ತಾರೆ. ಇದರಿಂದ ಗಾರ್ಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ದುಡ್ಡು. ಫಾರ್ ಎಕ್ಸಾಂಪಲ್ ಈಗ 40 ಇತ್ತು ಅಂದ್ರೆ ಯಾರ್ನ್ ಎಷ್ಟಿರುತ್ತೆ 80 ಇರುತ್ತೆ, ಇದೆಷ್ಟು ಇರುತ್ತೆ ಸೊ 200 ಫ್ಯಾಬ್ರಿಕ್ 200 ಇತ್ತು ಅಂತಂದ್ರೆ ಕ್ಲಾತ್ ಗಾರ್ಮೆಂಟ್ಸ್ ಇಂದ ಡೈಯಿಂಗ್ ಆಗಿಲ್ಲ ಆಚೆ ಬರೋದು 500 ಆಗುತ್ತೆ. ಸೊ 500 ಎಕ್ಸಾಕ್ಟ್ ಅಂತ ಹೇಳ್ತಿಲ್ಲ. ಸೊ ಇಟ್ ಮೇ ಬಿ ಸೊ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಂದ್ರೆ ಏನು, ಪ್ರತಿಯೊಂದು ಸ್ಟೇಜ್ ಅಲ್ಲೂ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಕಾಟನ್ ಫಸ್ಟ್ ಏನು, ಕಾಟನ್ ಇಂಡಸ್ಟ್ರೀಸ್ ಇಂದ ಫಸ್ಟ್ ಕಾಟನ್ ರಾ ಕಾಟನ್ ತಗೊಂಡ್ಬರುದು, ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ ಬರೋದು. ರಾ ಕಾಟನ್ ಏನು ಪ್ರೊಸೆಸಿಂಗ್ ಮಾಡ್ತೀವಿ, ಪ್ರೊಸೆಸಿಂಗ್ ಮಾಡಿದ್ಮೇಲೆ ಸ್ಪಿನ್ನಿಂಗ್ ಪ್ರೊಸೆಸ್ ಕಳಿಸ್ತೀವಿ. ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ. ಸ್ಪಿನ್ನಿಂಗ್ ಪ್ರೊಸೆಸ್ ಅಂತಂದ್ರೆ ಏನು, ದಾರ ಹತ್ತಿಯಿಂದ ದಾರ ಮಾಡುದು. ಸ್ಪಿನ್ನಿಂಗ್ ಅಂದ್ರೆ ಏನು, ಹತ್ತಿಯಿಂದ ದಾರ ಮಾಡುದು ಸ್ಪಿನ್ನಿಂಗ್ ಪ್ರೊಸೆಸ್ ಅಂದ್ರೆ. ಇದನ್ನೇನಂತೇವೆ, ಸ್ಪಿನ್ನಿಂಗ್ ಪ್ರೊಸೆಸ್ ಮಾಡಿದ್ಮೇಲೆ ಏನ್ ಸಿಗುತ್ತೆ, ಯಾರ್ನ್ ಸಿಗುತ್ತೆ. ಯಾರ್ನ್ ಅಂದ್ರೆ ಏನು, ನಾವು ವಿ ಪ್ರೊಡ್ಯೂಸ್ ಗುಡ್ ಕ್ವಾಲಿಟಿ ಆಫ್ ಯಾರ್ನ್ ಅಂದ್ರೆ ನಾವು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡುವಂತದ್ದು ದರ ತುಂಬಾ ಗುಡ್ ಕ್ವಾಲಿಟಿ ಇರುವಂತದ್ದು. ಸೊ ವಿ ಪ್ರೊಡ್ಯೂಸ್ ಯಾರ್ನ್. ಸೊ ಏನು
ಯಾರ್ನ್ ಇಸ್ ಅ ವೆರಿ ಗುಡ್ ಕ್ವಾಲಿಟಿ. ಸ್ಪಿನ್ನಿಂಗ್ ಮಾಡೋದ್ರಿಂದ, ಕಾಟನ್ ನ ಸ್ಪಿನ್ನಿಂಗ್ ಮಾಡೋದ್ರಿಂದ ಏನ್ ಸಿಗುತ್ತೆ, ಯಾರನ್ ಸಿಗುತ್ತೆ, ಕಾಟನ್ ನ ಫಸ್ಟ್ ತಗೊಂಡ್ಬರ್ತೀವಿ, ಕಾಟನ್ ಬಾಲ್ ಬ್ರೋಕರ್ಸ್ ಇರ್ತಾರೆ, ಅವರು ಕಾಟನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ ಬರ್ತಾರೆ, ಅಲ್ಲಿಂದ ಅದನ್ನ ಯಾರ್ನ್ ಮಾಡ್ತೀವಿ, ಅಲ್ಲಿಂದ ಯಾರ್ ಪ್ರೊಡ್ಯೂಸ್ ಮಾಡ್ತೀವಿ, ಯಾರ್ನ ಅಂದ್ರೇನು, ಸ್ಪಿನ್ನಿಂಗ್ ಮುಖಾಂತರ, ಸ್ಪಿನ್ನಿಂಗ್ ಮುಖಾಂತರದಿಂದ ಹತ್ತಿನ ದಾರ ಮಾಡುದು. ಸೊ ದೆನ್ ವೀವಿಂಗ್, ವೀವಿಂಗ್ ಅಂದ್ರೆ ಹಳೆ ಕಾಲದಲ್ಲೆಲ್ಲ ಏನು, ಸೊ ಮನೆಯಲ್ಲಿ ನೇಗೆ ಯಂತ್ರಗಳು ಅಂತೆಲ್ಲ ಇರ್ತಿತ್ತು, ಆದ್ರೆ ಈಗ ಏನಾಗಿದೆ ಮಷಿನ್ಸ್ ಇದೆ, ಮಷಿನ್ ರೂಮ್ಸ್ ಅದನ್ನ ಕೆಲಸ ಮಾಡ್ತವೆ ಅಂತ. ಸೊ ವಿವಿಂಗ್, ವಿವಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಆ ದಾರನೆಲ್ಲ ಸೇರಿಸಿ 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 ಫ್ಯಾಬ್ರಿಕ್ ಮಾಡ್ತಾರೆ, ಬಟ್ಟೆ ಮಾಡ್ತಾರೆ. ದೆನ್ ಫ್ಯಾಬ್ರಿಕ್ ಅದಕ್ಕೆ ಡಿಫ್ರೆಂಟ್ ಡೈಸ್ ಅಪ್ಲೈ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ಕಲರ್ಸ್ ಮತ್ತೆ ಡಿಫ್ರೆಂಟ್ ಡಿಸೈನ್ಸ್ ಮಾಡಿ ಏನ್ ಮಾಡ್ತಾರೆ, ಅದನ್ನ ಗಾರ್ಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ, ಪ್ರತಿಯೊಂದು ಇತರ ಸ್ಟೇಜ್ ಅಲ್ಲೂ ಕೂಡ ಏನಾಗುತ್ತೆ, ಇದಕ್ಕೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಇದು ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಂತ ಹೇಳ್ತೀವಿ. ದೆನ್ ಸೊ ಫಸ್ಟ್ ಸೆಕೆಂಡ್ ಸೆಷನ್ ಎಂಟ್ ಇಯರ್, ಸೊ ಐ ಎಕ್ಸ್ಪ್ಲೈನ್ ಓಲ್ ಚಾಪ್ಟರ್ ಇನ್ 10 ಮಿನಿಟ್ಸ್ ಇಸ್ ಇನ್ ಯಾ ಸೆಕೆಂಡ್ ಸೆಷನ್. ಇಂಡಸ್ಟ್ರೀಸ್, ಸೊ ಇಂಡಸ್ಟ್ರೀಸ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಅರ. ಪ್ರೀ ಇಂಡಿಪೆಂಡೆನ್ಸ್ ಅರ ಅಂತಂದ್ರೆ ಏನು, ಸೊ 1947 ಅಲ್ಲಿ ನಮ್ ಫ್ರೀಡಮ್ ಬಂದಿತ್ತು, ಅದಕ್ಕೂ ಮೊದಲು ಕೂಡ ಇಂಡಸ್ಟ್ರೀಸ್ ಇತ್ತು. ಆಗ ಬ್ರಿಟಿಷ್ ಇಂಡಿಯಾದಲ್ಲೂ ಕೂಡ ಇಂಡಸ್ಟ್ರೀಸ್ ಇತ್ತು, ಆಗಲೂ ಕೂಡ ತುಂಬಾ ವರ್ಕ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು, ಆಗ್ಲಿಂದ ಇಂಡಸ್ಟ್ರೀಸ್ ತುಂಬಾ ಇದಾವೆ. ಸೊ ಇಂಡಸ್ಟ್ರೀಸ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಅರ, ಆ ಟೈಮಲ್ಲಿ ಇಂಡಸ್ಟ್ರೀಸ್ ಯಾವ ತರ ರನ್ ಆಗ್ತಿತ್ತು ಅಂದ್ರೆ ನೋಡಿ ಇಲ್ಲಿ. ಸೊ ಟ್ರಾನ್ಸ್ಪೋರ್ಟೇಷನ್ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇಂಡಸ್ಟ್ರೀಸ್ ಎಲ್ಲ ಫೋರ್ ಸಿಟೀಸ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿತ್ತು. ಫೋರ್ ಸಿಟೀಸ್ ಯಾವುದು, ಮದ್ರಾಸ್ ಚೈನಾ, ಮದ್ರಾಸ್ ಮದ್ರಾಸ್ ವೆಂಕಮ್ಸ್ ಸಾರಿ ಮದ್ರಾಸ್ ಚೆನ್ನೈ ಬೋಧ ಸೇಮ್. ಸೊ ಪೋರ್ಟ್ ಸಿಟೀಸ್ ಲೈಕ್ ಮದ್ರಾಸ್ ಮತ್ತೆ ಕಲ್ಕತ್ತಾ ಇಲ್ಲೆಲ್ಲ ತುಂಬಾ ಕಾನ್ಸಂಟ್ರೇಟ್ ಆಗ್ತಿತ್ತು. ತುಂಬಾ ಕಾನ್ಸಂಟ್ರೇಟ್ ಆಗ್ತಿತ್ತು ಯಾಕೆ ಆಗ್ತಿತ್ತು ಅಂತಂದ್ರೆ, ಸೊ ಪೋರ್ಟ್ ಹತ್ರ ಇರೋದ್ರಿಂದ ಏನು ಈ ಕಡೆ ಕಾನ್ಸಂಟ್ರೇಟ್ ಆಗ್ತಿತ್ತು ಅಂತ. ಮದ್ರಾಸ್ ಕಲ್ಕತ್ತಾ, ಮದ್ರಾಸ್ ಅಂಡ್ ಚೆನ್ನೈ ಸೇಮ್. ಸೊ ಓಲ್ಡ್ ಮದ್ರಾಸ್ ಇಸ್ ನೌ ಚೆನ್ನೈ ಸಾರಿ. ಇಲ್ಲೇನು ಈ ಕಡೆ ಟ್ರಾನ್ಸ್ಪೋರ್ಟ್ ಆಗ್ತಿತ್ತು, ಯಾಕಂದ್ರೆ ಪೋರ್ಟ್ ಸಿಟೀಸ್ ತುಂಬಾ ಹತ್ರ ಇತ್ತು. ಪೋರ್ಟ್ ಸಿಟೀಸ್ ಹತ್ರ ಇದ್ದಾಗ ಆಗ್ಲೇ ರೋಡ್ ಟ್ರಾನ್ಸ್ಪೋರ್ಟ್ ಕೂಡ ಅಷ್ಟು ಇಂಪ್ರೂವ್ ಇದ್ದಿಲ್ಲ. ಸೊ ಬಿಫೋರ್ ಇಂಡಿಪೆಂಡೆನ್ಸ್ ಈಗಲೂ ಕೂಡ ಎಷ್ಟೊಂದು ರೋಡ್ ಟ್ರಾನ್ಸ್ಪೋರ್ಟ್ ಸರಿ ಇಲ್ಲ. ಸೊ ಪರವಾಗಿಲ್ಲ, ಈಗ ಸ್ವಲ್ಪ ನ್ಯಾಷನಲ್ ಹೈವೇಸ್ ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ, ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಇಂದ ಕೂಡ ಕೆಲವೊಂದು ಹೈವೇಸ್ ಕೂಡ ರೋಡ್ ಟ್ರಾನ್ಸ್ಪೋರ್ಟ್ ನ ಇಂಪ್ರೂವ್ ಮಾಡಿದ್ದಾರೆ, ಆದ್ರೆ ಮೊದಲು ಅಷ್ಟು ಇಂಪ್ರೂವ್ಮೆಂಟ್ ಇದ್ದಿಲ್ಲ ಅಂತ. ದೆನ್ ಕಮ್ಸ್ UP. ಸೊ ಪೋರ್ಟ್ ಸಿಟೀಸ್ ಎಲ್ಲ ಯಾಕಿತ್ತು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಮಾಡೋದಕ್ಕಂತ ಕೆಲವೊಂದು ಏರಿಯಾಸ್ ಅಲ್ಲಿ ಕಾನ್ಸಂಟ್ರೇಟ್ ಆಗ್ಬಿಡ್ತಿತ್ತು ಅಂತ ಹೇಳ್ಬಿಟ್ಟು. ದೆನ್ ಸೊ ಉತ್ತರ ಪ್ರದೇಶ ಇಸ್ ದ ಮೇಜರ್ ಶುಗರ್ ಕೇನ್ ಪ್ರೊಡ್ಯೂಸರ್. ಸೊ ನಮ್ಮ ಕಂಟ್ರಿದಲ್ಲಿ ತುಂಬಾ ಶುಗರ್ ಕೇನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಉತ್ತರ ಪ್ರದೇಶ, ಯಾಕಂದ್ರೆ ಶುಗರ್ ಮಿಲ್ಸ್ ಅಲ್ಲಿ ಮೋರ್ ಕಾನ್ಸಂಟ್ರೇಟ್ ಇರುತ್ತೆ. ಸಪೋಸ್ ನಿಮ್ಮ ಏರಿಯಾದಲ್ಲಿ ಒಂದು ಯಾವ್ದೋ ಒಂದು ಶುಗರ್ ಮಿಲ್ ಬಂತು ಅಂದ್ರೆ, ಸೊ ಆ ಏರಿಯಾದಲ್ಲಿ ಸುತ್ತಮುತ್ತ ಅಗ್ರಿಕಲ್ಚರ್ ಎಲ್ಲ ಏನು ಶುಗರ್ ಕೇನ್ ಬೆಳೆದ್ ಶುರು ಮಾಡ್ತಾರೆ, ಕಬ್ಬು ಬೆಳೆದಕ್ ಶುರು ಮಾಡ್ತಾರೆ. ಆರ್ ಇನ್ನೊಂದೇನು, ಸೊ ಯಾವ್ದೋ ಒಂದು ಕಾಟನ್ ಇಂಡಸ್ಟ್ರಿ ಶುರು ಆಯ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿ ನಿಮ್ಮ ಏರಿಯಾದಲ್ಲಿ. ಸೊ ಕಾಟನ್ಗೆ ತುಂಬಾ ಯಾವ್ದೋ ಒಂದು ವೀವಿಂಗ್ ಇಂಡಸ್ಟ್ರಿ ಇಲ್ಲಾಂದ್ರೆ ಸ್ಪಿನ್ನಿಂಗ್ ಇಂಡಸ್ಟ್ರಿ ಶುರು ಆಯ್ತು ಅಂದ್ರೆ ಅಲ್ಲಿ ಕಾಟನ್ ತುಂಬಾ ಬೇಡಿಕೆ ಇರುತ್ತೆ. ಹಾಗೇನ್ ಮಾಡ್ತಾರೆ, ಎಲ್ಲ ಅಗ್ರಿಕಲ್ಚರ್ ಏರಿಯಾದಲ್ಲಿ ಕಾಟನ್ ಬೆಳೆದಕ್ ಶುರು ಮಾಡ್ತಾರೆ ಅದೇ ತರ ಇದು. ಸೊ ಇಂಡಸ್ಟ್ರಿಯಲೈಸೇಷನ್, ಸೊ ಎಕ್ಸ್ಪೋರ್ಟೇಷನ್ ಈಸಿ ಆಗೋದಕ್ಕೆ ಪೋರ್ಟ್ ಸಿಟೀಸ್ ಹತ್ರ ಇರುತ್ತೆ. ದೆನ್ ಅಗ್ರಿಕಲ್ಚರ್ ಆಲ್ಸೋ ಗೆಟ್ಸ್ ಇಂಪ್ರೂವ್ಡ್, ಅಲ್ಲೇ ಅಲ್ಲಿನ ಅಗ್ರಿಕಲ್ಚರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ. ದೆನ್ ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಬೋತ್ ಇನ್ ಅಂಡ್ ಔಟ್ ಸೈಡ್ ದ ಇಂಡಸ್ಟ್ರೀಸ್ ಅಂತ. ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ ಏನಾಗುತ್ತೆ, ಸೊ ಇಂಡಸ್ಟ್ರೀಸ್ ಒಳಗಡೆ ಮತ್ತೆ ಇಂಡಸ್ಟ್ರೀಸ್ ಇಂದ ಆಚೆ ಕೂಡ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಯಾರು ಅನ್ಎಂಪ್ಲಾಯ್ಡ್ ಆಗಿರಲ್ಲ, ಎಲ್ಲರಿಗೂ ಜಾಬ್ ಇರುತ್ತೆ, ಎಲ್ಲರ ಕೈಲೂ ದುಡ್ಡು ಇರುತ್ತೆ. ಹಾಗೇನು ಅರ್ಬನ್ ಫೆಸಿಲಿಟೀಸ್ ನ ಅಫೋರ್ಡ್ ಮಾಡ್ತಾರೆ, ಅರ್ಬನೈಸೇಷನ್ ಆಗುತ್ತೆ. ದೆನ್ ಅಗ್ರಿಕಲ್ಚರ್ ಗೆಟ್ಸ್ ಇಂಪ್ರೂವ್ಡ್, ಅಗ್ರಿಕಲ್ಚರ್ ಗೆಟ್ಸ್ ಇಂಪ್ರೂವ್ಡ್ ಅಂದ್ರೆ ಏನು, ಸೊ ಮೊದಲೆಲ್ಲ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಕಷ್ಟ ಆಗ್ತಾ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ತುಂಬಾ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಅಷ್ಟಿರ ಅನ್ಕೊಳ್ಳಿ, ಯಾವುದೇ ಕ್ರಾಪ್ಸ್ ಬೆಳೆದ್ರು ಬೆನಿಫಿಟ್ ಸಿಗಲ್ಲ. ಸೊ ಬೆನಿಫಿಷಿಯಲ್ ಕ್ರಾಪ್ಸ್ ಯಾವ್ದು ಬೆಳಿಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ಆಗ ಯಾವ್ದೋ ಒಂದು ಕಾಟನ್ ಇಂಡಸ್ಟ್ರಿ ಓಪನ್ ಮಾಡ್ತೀವಿ ನಾವು, ಇಲ್ಲಾಂದ್ರೆ ಶುಗರ್ ಮಿಲ್ಸ್ ಓಪನ್ ಮಾಡ್ತೀವಿ. ಆಗೇನ್ ಮಾಡ್ತೀರಾ, ಸೊ ಎಲ್ಲರೂ ಕಾಟನ್ ಶುಗರ್ ಹತ್ರ ಇರೋರೆಲ್ಲ ಕಾಟನ್ ಶುಗರ್ ಬೆಳೆಯಕ್ ಶುರು ಮಾಡ್ತೀರಿ. ಏನಾಗುತ್ತೆ ಇದರಿಂದ, ಮಾರ್ಕೆಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಕೂಡ ದೂರ ಆಗಲ್ಲ, ಮಾರ್ಕೆಟಿಂಗ್ ಫೆಸಿಲಿಟೀಸ್ ಕೂಡ ಬೇಗ ಸಿಗುತ್ತೆ. ಇದರಿಂದ ಅಲ್ಲಿಂದ ಅಗ್ರಿಕಲ್ಚರ್ ಏರಿಯಾ ಕೂಡ ಇಂಪ್ರೂವ್ ಆಗುತ್ತೆ, ಅಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ. ದೆನ್ ಕಮ್ಸ್ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್. ಸೊ ಇನ್ ಜಿಯೋಗ್ರಫಿಕ್ ಕ್ಲಾಸಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಇಂಟ್ರೆಸ್ಟಿಂಗ್ ಆಗುವುದು ಇದೆ, ಅರ್ಥ ಮಾಡ್ಕೊಳ್ಳಿ ಈಸಿ ಇದೆ. ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್ ಬೇಸ್ ಆನ್ ರಾ ಮೆಟೀರಿಯಲ್ಸ್ ಯೂಸ್, ರಾ ಮೆಟೀರಿಯಲ್ ಏನು ಯೂಸ್ ಮಾಡ್ತಿರಲ್ಲ ಅದ್ರ ಮೇಲೆ. ಸೊ ಡಿಫ್ರೆಂಟ್ ಟೂ ಟೈಪ್ಸ್ ಆಫ್ ಡಿಸ್ಕಸ್ ಮಾಡ್ತೀವಿ, ಒಂದು ಆಗ್ರೋ ಬೇಸ್ಡ್, ಇನ್ನೊಂದು ಮಿನರಲ್ ಬೇಸ್ಡ್. ಆಗ್ರೋ ಬೇಸ್ಡ್ ಅಂದ್ರೆ ಏನು, ಸೊ ರಾ ಮೆಟೀರಿಯಲ್ಸ್ ಕಮ್ ಫ್ರಮ್ ಅಗ್ರಿಕಲ್ಚರ್ ಸೆಕ್ಟರ್. ಇದಕ್ಕೆ ಯಾವುದು ಆ ಇಂಡಸ್ಟ್ರೀಸ್ಗೆ ಯಾವುದೇ ಒಂದು ರಾ ಮೆಟೀರಿಯಲ್ ಯೂಸ್ ಮಾಡ್ತಿರಲ್ಲ, ಆ ರಾ ಮೆಟೀರಿಯಲ್ ಇಲ್ಲಿಂದ ಬರ್ತಾ ಇರುತ್ತೆ ಅಂದ್ರೆ, ಸೊ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಬರ್ತಾ ಇರುತ್ತೆ. ಯಾವುದೇ ಒಂದು ಕಾಟನ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸಿಲ್ಕ್ ಇದಾಗಿರ್ಬೋದು, ಸೊ ಕಾಟನ್ ಕ್ಲೋತ್ ಸಿಲ್ಕ್ ಎಲ್ಲ ಯೂಸ್ ಮಾಡ್ತೀವಿ, ಮತ್ತೆ ಇನ್ನೊಂದು ಎಡಿಬಲ್ ಆಯಿಲ್, ಚೀಸ್, ಮಿಲ್ಕ್, ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಇದೆಲ್ಲ ಏನು, ಸೊ ಆ ಇಂಡಸ್ಟ್ರೀಸ್ಗೆಲ್ಲ ರಾ ಮೆಟೀರಿಯಲ್ಸ್ ಅಗ್ರಿಕಲ್ಚರ್ ಇಂದ ಬರುವಂತದ್ದು. ಅದಕ್ಕೆ ರಾ ಮೆಟೀರಿಯಲ್ಸ್ ಕಮ್ ಫ್ರಮ್ ಅಗ್ರಿಕಲ್ಚರ್ ಸೆಕ್ಟರ್, ದೀಸ್ ಆರ್ ಆಗ್ರೋ ಬೇಸ್ಡ್. ದೆನ್ ಕಮ್ಸ್ ಮಿನರಲ್ ಬೇಸ್ಡ್. ಮಿನರಲ್
ಮತ್ತೆ ಕಾಪರ್ ಪೆಟ್ರೋಲಿಯಂ ಇದೆಲ್ಲ ಏನು ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್. ಇದಕ್ಕೆಲ್ಲ ಮಿನರಲ್ಸ್ ಯಾವ್ದು, ಮಿನರಲ್ಸ್ ರಾ ಮೆಟೀರಿಯಲ್ಸ್. ಸೊ ಐರನ್ ಇಂಡಸ್ಟ್ರೀಸ್ ಗೆ ಐರನ್ ಮಿನರಲ್ ರಾ ಮೆಟೀರಿಯಲ್, ಕಾಪರ್ ಇಂಡಸ್ಟ್ರಿ ಕಾಪರ್ ವೈರ್ ಮಾಡ್ತದೆ ಅಂದ್ರೆ ಕಾಪರ್ ರಾ ಮೆಟೀರಿಯಲ್. ದೆನ್ ಪೆಟ್ರೋಲಿಯಂ ಇದಕ್ಕೆಲ್ಲ ಏನು ಮಿನರಲ್ಸ್ ರಾ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ದೆನ್ ಕಮ್ಸ್ ಮೈನ್ ರೋಲ್. ಬೇಸ್ಡ್ ಆನ್ ದ ಮೈನ್ ರೋಲ್, ಮೈನ್ ರೋಲ್ ಇನ್ ಮುಖಾಂತರ ಏನು ಇದನ್ನ ಕ್ಲಾಸಿಫೈ ಮಾಡ್ತಾರೆ. ಸೊ ಏನೋ ಬೇಸಿಕ್ ಆರ್ ಕೀ ಇಂಡಸ್ಟ್ರಿ ಮತ್ತೆ ಕನ್ಸ್ಯೂಮರ್ ಇಂಡಸ್ಟ್ರಿ. ಬೇಸಿಕ್ ಆರ್ ಕೀ ಇಂಡಸ್ಟ್ರೀಸ್ ಅಂತ ನಾನು ಅದೇ ಬೇಸ್, ಅದೇ ಅಡಿಪಾಯ ಅಂತ. ಸೊ ಫಾರ್ ಆಲ್ ಅದರ್ ಇಂಡಸ್ಟ್ರೀಸ್, ಬೇರೆ ಎಲ್ಲಾ ಇಂಡಸ್ಟ್ರೀಸ್ಗೂ ಕೂಡ ಇದರಿಂದನೇ ಸಪ್ಲೈ ಆಗೋದು ಅಂತ ನೋಡಿ. ಎಲ್ಲಾ ಇಂಡಸ್ಟ್ರೀಸ್ ಅಲ್ಲೂ ಮಷಿನರೀಸ್ ಯೂಸ್ ಮಾಡ್ತೀವಿ, ಯಾವ್ದೊಂದು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಸೊ ಮತ್ತೆ ಕಂಟೈನರ್ಸ್, ಡಿಫ್ರೆಂಟ್ ಕಂಟೈನರ್ಸ್, ಐರನ್ ಕಂಟೈನರ್ಸ್ ಆಗಿರ್ಬೋದು, ಸ್ಟೀಲ್ ಕಂಟೈನರ್ಸ್, ಅಲ್ಯೂಮಿನಿಯಂ ಕಂಟೈನರ್ಸ್ ಇವೆಲ್ಲ ಏನ್ ಯೂಸ್ ಮಾಡ್ತಿರಲ್ಲ. ಸೊ ಆ ಕಂಟೈನರ್ಸ್ ಪ್ರಿಪೇರ್ ಆಗೋದು ಫಸ್ಟ್, ಆ ಓವರ್ ಎಕ್ಸ್ಟ್ರಾಕ್ಟ್ ಆಗೋದಿರುತ್ತಲ್ಲ ಅದನ್ನ ಬೇಸಿಕ್ ವರ್ಕ್ ಇಂಡಸ್ಟ್ರೀಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಐರನ್ ನ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ಸೊ ನಮ್ ಮನೆಯಲ್ಲಿ ಕೂಡ, ಸೊ ಯಾವ್ದೇ ಒಂದು ಕನ್ಸ್ಟ್ರಕ್ಷನ್ ಪರ್ಪಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಡೋರ್ಸ್ ಅಲ್ಲಿ, ಹ್ಯಾಂಡಲ್ಸ್ ಅಲ್ಲಿ, ಎಲ್ಲಾ ಕಡೆ ಐರನ್ ನ ತುಂಬಾನೇ ಯೂಸ್ ಮಾಡ್ತೀವಿ. ಸೊ ಐರನ್ ಎಲ್ಲಾದಕ್ಕೂ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಫಸ್ಟ್ ಐರನ್ ಪ್ರೊಡ್ಯೂಸ್ ಆಗ್ಬೇಕು. ಸೊ ಐರನ್ ಹಿಮಟೈಟ್ ಇಲ್ಲ ಮ್ಯಾಗ್ನೆಟೈಟ್ ಓರ್ ಇಂದ ಫಸ್ಟ್ ಐರನ್ ಎಕ್ಸ್ಟ್ರಾಕ್ಟ್ ಆಗ್ಬೇಕು. ಅಲ್ಲಿಂದ ಮತ್ತೆ ಅದನ್ನ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಮೋಲ್ಡ್ ಮಾಡಿ ಅದನ್ನ ನಾವು ಯೂಸಬಲ್ ಆಗಿ, ಯೂಸ್ ಯೂಸಬಲ್ ಫಾರ್ಮ್ ಆಗಿ ಯೂಸ್ ಮಾಡ್ತೀವಿ. ಅದೇ ತರ ಬೇಸ್ಡ್ ಆನ್ ಮೈನ್ ರೋಲ್, ಬೇಸಿಕ್ ಫಾರ್ ಕೀ ಇಂಡಸ್ಟ್ರಿ. ಬೇಸಿಕ್ ಫಾರ್ ಕೀ ಇಂಡಸ್ಟ್ರೀಸ್ ಅಂದ್ರೆ ಎಲ್ಲಾ ಇಂಡಸ್ಟ್ರೀಸ್ಗೂ ಇದೇ ಒಂದು ಅಡಿಪಾಯ ಇದ್ದಂಗೆ, ಐರನ್ ಮತ್ತೆ ಕಾಪರ್. ದೆನ್ ಕನ್ಸ್ಯೂಮರ್ ಇಂಡಸ್ಟ್ರಿ. ಕನ್ಸ್ಯೂಮರ್ ಇಂಡಸ್ಟ್ರಿ ಅಂತಂದ್ರೆ ಏನು, ಆ ಇಂಡಸ್ಟ್ರಿಯಲ್ಲಿ ಪ್ರಿಪೇರ್ ಆಗುವಂತ ಪ್ರಾಡಕ್ಟ್ ಡೈರೆಕ್ಟ್ ಕನ್ಸ್ಯೂಮರ್ಸ್ ಹೋಗುತ್ತೆ. ಬೇಸಿಕ್ ಫಾರ್ ಕೀ ಇಂಡಸ್ಟ್ರೀಸ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಸಿಂಥಸಿಸ್ ಆಗುತ್ತಲ್ಲ, ಆ ಪ್ರಾಡಕ್ಟ್ ಅನ್ನು ಬೇರೆ ಕಂಪನಿಗೆ ರಾ ಮೆಟೀರಿಯಲ್. ಬೇಸಿಕ್ ಫಾರ್ ಕೀ ಇಂಡಸ್ಟ್ರೀಸ್ ಅಲ್ಲಿ ಪ್ರಿಪೇರ್ ಆಗುವಂತ ಪ್ರಾಡಕ್ಟ್ ಬೇರೆ ಕಂಪನಿಗೆ ರಾ ಮೆಟೀರಿಯಲ್, ಬೇರೆ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್. ಆದ್ರೆ ಕನ್ಸ್ಯೂಮರ್ ಇಂಡಸ್ಟ್ರೀಸ್ ಅಲ್ಲಿ ಪ್ರಿಪೇರ್ ಆಗುವಂತದ್ದು ಡೈರೆಕ್ಟ್ ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೊಂದು ಇಫಿ ನೂಡಲ್ಸ್ ಆಗಿರ್ಬೋದು, ಸೊ ಶುಗರ್, ಪೇಪರ್ ಇದೆಲ್ಲ ಏನು ಶುಗರ್ ಮಿಲ್ಸ್ ಇಂದ ಡೈರೆಕ್ಟ್ ಆಗಿ ಶುಗರ್ ಮಾರ್ಕೆಟಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಪೇಪರ್ ಆಗಿರ್ಬೋದು, ಮತ್ತೆ ಇನ್ನೊಂದು ಕೆಲವೊಂದು ಏನೊಂದು ಟೂತ್ ಪೇಸ್ಟ್ ಆಗಿರ್ಬೋದು, ಕನ್ಸ್ಯೂಮರ್ ಇಂಡಸ್ಟ್ರಿ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಇದಕ್ಕೆ ಬರುತ್ತೆ ಅಂತ ನಾವು ಯೂಸ್ ಮಾಡಬಹುದು ಡೈರೆಕ್ಟ್ ಆಗಿ. ದೆನ್ ಕಮ್ಸ್ ಬೇಸ್ಡ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಇದನ್ನ ಎರಡು ಟೈಪ್ ಆಫ್ ಕ್ಲಾಸಿಫೈ ಮಾಡ್ತಾರೆ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮತ್ತೊಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ, ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಸ್ ಲೆಸ್ ದನ್ 1 ಕ್ರೋರ್. ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ ಗ್ರೇಟರ್ ದನ್ 1 ಕ್ರೋರ್, ಇಟ್ ಮೇ ಬಿ ಅರೌಂಡ್ ಲೆಸ್ ದನ್ 15 ಕ್ರೋರ್, ಗ್ರೇಟರ್ ದನ್ 15 ಕ್ರೋರ್. ಸೊ ಎನ್ ಸಿ ಆರ್ ಟಿ ಡೆಫಿನೇಷನ್ ಬರೀಬೇಕಾಗುತ್ತೆ ಎಲ್ಲ ಕಡೆ. ಸೊ ಎನ್ ಸಿ ಆರ್ ಟಿ ಇಸ್ ಇಂಪಾರ್ಟೆಂಟ್. ಸ್ಮಾಲ್ ಸ್ಕೇಲ್ ಅಂದ್ರೆ ಏನು, ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಸ್ ಲೆಸ್ ದನ್ 1 ಕ್ರೋರ್. ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ ಗ್ರೇಟರ್ ದನ್ 1 ಕ್ರೋರ್ ಅಂತ ಬೇಸ್ಡ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈ ತರ ಡಿಸ್ಕಸ್ ಮಾಡಿ. ದೆನ್ ಬೇಸ್ಡ್ ಆನ್ ಓನರ್ಶಿಪ್. ಓನರ್ಶಿಪ್ ಮೇಲೆ, ಸೊ ಯಾರು ಓನ್ ಮಾಡ್ತಿದ್ದಾರೆ, ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಏನು ಓದಿದ್ದೆ. ಸೊ ಅದನ್ನ ಡಿಫ್ರೆಂಟ್ ಅಂದ್ರೆ ಇಂಡಿವಿಜುವಲ್ ಆಗಿರ್ಬೋದು, ಕಮ್ಯುನಿಟಿ ಓನರ್ಶಿಪ್ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಈ ತರ ರಿಸೋರ್ಸಸ್ ನ ಓನ್ ಮಾಡ್ತಾರೆ ಅಂತ ಹೇಳಿದ್ವಿ. ಅದೇ ತರ ಇಲ್ಲಿ ಇಂಡಸ್ಟ್ರೀಸ್ ನು ಕೂಡ ಓನ್ ಮಾಡ್ತಾರೆ ಬೇಸ್ಡ್ ಆನ್ ಓನರ್ಶಿಪ್. ದೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್, ಇನ್ನೊಂದು ಜಾಯಿಂಟ್ ಸೆಕ್ಟರ್ ಇಂಡಸ್ಟ್ರೀಸ್. ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂದ್ರೆ ಮೈನ್ ಫಂಕ್ಷನ್ ಇಸ್ ಪಬ್ಲಿಕ್ ವೆಲ್ಫೇರ್. ಸೊ ಪ್ರೈವೇಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂದ್ರೆ ಮೈನ್ ಫಂಕ್ಷನ್ ಇಸ್ ಪ್ರಾಫಿಟ್, ಪ್ರಾಫಿಟ್ ಮಾಡೋದೇ ಮೈನ್ ಫಂಕ್ಷನ್. ಸೊ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಲ್ಲಿ, ಸೊ ಕಂಪನಿ ಓನ್ ಬೈ ಗವರ್ಮೆಂಟ್ ಏಜೆನ್ಸೀಸ್, ಗವರ್ಮೆಂಟ್ ಏಜೆನ್ಸೀಸ್ ಎಲ್ಲ ಕಂಪನಿ ಓನ್ ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಸೊ ತುಂಬಾ ನೋಡಿದ್ವಿ ಅಂತ ಬೇಸ್ ಆಫ್ ಓನರ್ಶಿಪ್ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಅದ್ರ ಮೈನ್ ಫಂಕ್ಷನ್ ಏನು, ಸೊ ಕಂಪನಿ ಓನ್ ಬೈ ಗವರ್ಮೆಂಟ್ ಏಜೆನ್ಸೀಸ್, ಗವರ್ಮೆಂಟ್ ಏಜೆನ್ಸೀಸ್ ಓನ್ ಮಾಡ್ತಾ ಇರುತ್ತೆ ಕಂಪನಿನ. ಸೊ ಮೈನ್ ಫಂಕ್ಷನ್ ಏನು, ಪಬ್ಲಿಕ್ ವೆಲ್ಫೇರ್. ನೆಕ್ಸ್ಟ್ ಕಮ್ಸ್, ದೆನ್ ಕಮ್ಸ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ, ಸೊ ಮೈನ್ ಫಂಕ್ಷನ್ ಇಸ್ ಪ್ರಾಫಿಟ್. ಇದಕ್ಕೆ ಎಕ್ಸಾಂಪಲ್ ಬೇಲ್ ಮತ್ತೆ ಸೇಲ್, ಸೇಲ್ ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ದೆನ್ ಕಮ್ಸ್ ಡಿಸ್ಕೋ, ಬಜಾಜ್ ಆಗೋ ಲಿಮಿಟೆಡ್, ಇದೆಲ್ಲ ಏನು ಪ್ರೈವೇಟ್ ಸೆಕ್ಟರ್ ಎಕ್ಸಾಂಪಲ್. ದೆನ್ ಕಮ್ಸ್ ಜಾಯಿಂಟ್ ಸೆಕ್ಟರ್ ಇಂಡಸ್ಟ್ರೀಸ್. ಜಾಯಿಂಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಲ್ಲಿ, ಸೊ ಪಾರ್ಟ್ನರ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ಇಂಡಿವಿಜುವಲ್ಸ್, ಆರ್ ಸ್ಟೇಟ್ ಅಂಡ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಲ್ಲಿ ಪಾರ್ಟ್ನರ್ಶಿಪ್ ಎಕ್ಸಿಸ್ಟ್ ಆಗುತ್ತೆ. ಸೊ ಆಯಿಲ್ ಇಂಡಿಯಾ ಲಿಮಿಟೆಡ್ ಎಕ್ಸಾಂಪಲ್, ಒಂದೇ ಎಕ್ಸಾಂಪಲ್ ಇರೋದು ಎನ್ ಸಿ ಆರ್ ಟಿ ಅಲ್ಲಿ ಇಂಪಾರ್ಟೆಂಟ್. ಸೊ ಆಯಿಲ್ ಇಂಡಿಯಾ ಲಿಮಿಟೆಡ್. ದೆನ್ ಕಮ್ಸ್ ಕೋಆಪರೇಟಿವ್ ಸೆಕ್ಟರ್ ಇಂಡಸ್ಟ್ರೀಸ್. ಕೋಆಪರೇಟಿವ್ ಸೆಕ್ಟರ್ ಇಂಡಸ್ಟ್ರೀಸ್ ಅಲ್ಲಿ ಏನು, ಸೊ ಸೊ 25 to 100 ಪೀಪಲ್, ಸೊ ಇದನ್ನ ಓನರ್ಶಿಪ್ ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಸೊ ಪ್ರೊಡ್ಯೂಸರ್ಸ್ ಆರ್ ವರ್ಕರ್ಸ್ ಆಫ್ ಬೋತ್. ಸೊ ಕೋಆಪರೇಟಿವ್ ಸೆಕ್ಟರ್ಸ್ ಅಲ್ಲಿ, ಸೊ ಓನರ್ಸ್ ಮೇ ಬಿ ದ ಪ್ರೊಡ್ಯೂಸರ್ಸ್ ಆರ್ ವರ್ಕರ್ಸ್ ಆಫ್ ಬೋತ್. ಇದರಿಂದ ಏನಾಗುತ್ತೆ, ಯಾವುದೇ ಒಂದು ಪ್ರಾಫಿಟ್ ಆರ್ ಲಾಸ್ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಲಾಸ್ ನ ಒಬ್ಬರೇ ಬೇರ್ ಮಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಈ ತರ 25 to 100 ತುಂಬಾ ಜನ ಪಾರ್ಟ್ನರ್ಶಿಪ್ ಅಲ್ಲಿ ಇಂಡಸ್ಟ್ರಿ ಓಪನ್ ಆಗಿದ್ರೆ ಅದರಲ್ಲಿ ಏನು ಯಾವುದೇ ಪ್ರಾಫಿಟ್ ಬಂದ್ರು ಕೂಡ ಶೀಕಲ್ ಆಗಿ ಶೇರ್ ಆಗುತ್ತೆ, ಯಾವುದೇ ಒಂದು ಲಾಸ್ ಆದ್ರೂ ಕೂಡ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ. ಅಮೂಲ್ ಇಸ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್.
ಅಮೂಲ್ ಗುಜರಾತ್ ಸೊ ವೈಟ್ ರೆವಲ್ಯೂಷನ್ ಟೈಮ್ ಅಲ್ಲಿ ಇದಾಗಿದ್ದು ಸೊ ಅಮೂಲ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಇದೊಂದು ಎಕ್ಸಾಂಪಲ್ ಮತ್ತೆ ಶುಗರ್ ಇಂಡಸ್ಟ್ರೀಸ್ ಇನ್ ಮಹಾರಾಷ್ಟ್ರ ಅಂಡ್ ಕಾಯರ್ ಇಂಡಸ್ಟ್ರೀಸ್ ಇನ್ ಕೇರಳ ಇದು ಕೂಡ ಒಂದು ಎಕ್ಸಾಂಪಲ್ ಬೇಸ್ ಆನ್ ದ ಬಲ್ಕ್ ಆಫ್ ದ ರಾ ಮೆಟೀರಿಯಲ್ ಯೂಸ್ಡ್ ಹೆವಿ ಇಂಡಸ್ಟ್ರೀಸ್ ಮತ್ತು ಲೈಟ್ ಇಂಡಸ್ಟ್ರೀಸ್ ಅಂತೀವಿ ಹೆವಿ ಇಂಡಸ್ಟ್ರೀಸ್ ಅಂದ್ರೆ ಅದನ್ನ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ತುಂಬಾ ವೈಟೇಜ್ ಇರುತ್ತೆ ಫಾರ್ ಎಕ್ಸಾಂಪಲ್ ಐರನ್ ಇಂಡಸ್ಟ್ರೀಸ್ ಎಲ್ಲೇ ಹೋಗಿ ಯಾವುದೋ ಒಂದು ಮಷೀನ್ಸ್ ಐರನ್ ಇಂದ ಯಾವುದೋ ಒಂದು ಮಷೀನ್ ಪ್ರಿಪೇರ್ ಆಗ್ತಿದೆ ಅಂದ್ರೆ ಸೊ ಅದೆಲ್ಲ ಐರನ್ ತುಂಬಾ ಹೆವಿ ಮೆಟೀರಿಯಲ್ ಐರನ್ ರಾ ಅಂದ್ರೆ ಸ್ಟೀಲ್ ಕೂಡ ಐರನ್ ಇದೆಲ್ಲ ಕೆಲವೊಂದೆಲ್ಲ ಹೆವಿ ಮೆಟೀರಿಯಲ್ಸ್ ಈ ಹೆವಿ ಮೆಟೀರಿಯಲ್ಸ್ ಇಂದ ಯೂಸ್ ಆಗ್ತಿದೆ ರಾ ಮೆಟೀರಿಯಲ್ ಆಗಿ ಅಂದ್ರೆ ಅದೇನದು ಹೆವಿ ಇಂಡಸ್ಟ್ರೀಸ್ ಎಕ್ಸಾಂಪಲ್ ಐರನ್ ಮತ್ತೆ ಸ್ಟೀಲ್ ಲೈಟ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು ಸೊ ರಾ ಮೆಟೀರಿಯಲ್ ಯೂಸ್ ಆಗ್ತಿರೋ ರಾ ಮೆಟೀರಿಯಲ್ ಅಷ್ಟೊಂದು ಇದ್ರಾಗಿಲ್ಲ ಸೊ ತೂಕ ಕಡಿಮೆ ಇದೆ ಅಂತ ಎಕ್ಸಾಂಪಲ್ ಯಾವ್ದು ಎಲೆಕ್ಟ್ರಿಕಲ್ ಗೂಡ್ಸ್ ಎಲೆಕ್ಟ್ರಿಕಲ್ ಐಟಮ್ಸ್ ಅಂತ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಸೊ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಯಾವ್ದು ಅಂದ್ರೆ ಕೆಲವೊಂದು ಇಂಡಸ್ಟ್ರೀಸ್ ಎಲ್ಲ ಕಂಪ್ಲೀಟ್ ಅಗ್ರಿಕಲ್ಚರ್ ಡಿಪೆಂಡ್ ಇತ್ತು ಕಾಟನ್ ಟೆಕ್ಸ್ಟೈಲ್ಸ್ ಡೈರೆಕ್ಟ್ ಆಗಿ ಅದೆಲ್ಲ ಕಾಟನ್ ಮೇಲೆ ಡಿಪೆಂಡ್ ಅಂದ್ರೆ ಕಾಟನ್ ಡೈರೆಕ್ಟ್ ಆಗಿ ನಾವೇನು ಕಾಟನ್ ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅದು ಒಂದು ಎಡಿಬಲ್ ಆಯಿಲ್ ಗ್ರೌಂಡ್ ನಟ್ ಇಂದ ಸಿಂಥೆಸಿಸ್ ಮಾಡ್ತೀವಿ ತುಂಬಾ ಅದು ಕೂಡ ಏನದು ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ ದೆನ್ ಕಮ್ಸ್ ಚೀಸ್ ದೆನ್ ಚೀಸ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ ಯಾವುದೋ ಒಂದು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಡೈರಿ ಪ್ರಾಡಕ್ಟ್ಸ್ ಅಂತಂದ್ರೆ ಯಾವುದೋ ಒಂದು ಹಾಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಇದೆಲ್ಲ ಏನದು ಸೊ ಅದರಿಂದ ಬರೋ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅದೊಂದು ಸೊ ಡೈರಿ ಫಾರ್ಮಿಂಗ್ ಆಲ್ ಸೆರಿಕಲ್ಚರ್ ಇದೆಲ್ಲ ಏನು ಸೊ ಅಗ್ರಿಕಲ್ಚರ್ ಫಾರ್ಮ್ಸ್ ಇದೆಲ್ಲ ದೆನ್ ಕ್ಲಾತ್ಸ್ ಕ್ಲಾತ್ಸ್ ಅಂದ್ರೆ ಕಾಟನ್ ಕ್ಲಾತ್ಸ್ ಅಂದ್ರೆ ಕಾಟನ್ ಇಂದ ಬರೋದು ಸಿಲ್ಕ್ ಕ್ಲೋತ್ಸ್ ಅಂದ್ರೆ ಏನು ಸಿಲ್ಕ್ ಇಂದ ಬರುವಂತದ್ದು ಸಿಲ್ಕ್ ವಾರ್ಮ್ ನ ರೇರ್ ಮಾಡಿ ಅದರಿಂದ ಸಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಕುಕೂನ್ಸ್ ಇಂದ ಅಲ್ಲಿಂದ ಸಿಲ್ಕ್ ಅದು ಕೂಡ ಒಂದು ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ದೆನ್ ಕಮ್ಸ್ ಜೂಟ್ ಅಂದ್ರೆ ಗನ್ನಿ ಬ್ಯಾಗ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾರಲ್ಲ ಅದೆಲ್ಲ ಜೂಟ್ ಇಂದ ಪ್ರಿಪೇರ್ ಮಾಡೋದು ದೆನ್ ಇದೆಲ್ಲ ಒಂದು ಎಕ್ಸಾಂಪಲ್ ದೆನ್ ಕಮ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಲ್ಲಿ ಫಸ್ಟ್ ಯಾವ್ದು ಓದ್ತೀವಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಂದ್ರೆ ಏನು ಸೊ ಇಟ್ ಆಕ್ಯುಪೈಸ್ ಟೆಕ್ಸ್ಟೈಲ್ಸ್ ಅಂದ್ರೆ ಎಲ್ಲ ಗೊತ್ತು ನಿಮ್ಗೆಲ್ಲ ಹೋಗಿರ್ತಾರ ಸೊ ಕ್ಲಾತಿಂಗ್ ಇಂಡಸ್ಟ್ರೀಸ್ ಎಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಸೊ ಆಕ್ಯುಪೈಸ್ ಯುನಿಕ್ ಪೊಸಿಷನ್ ಇನ್ ಇಂಡಿಯನ್ ಎಕಾನಮಿ ಅಂತಂದ್ರೆ ಸೊ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಇದ್ರ ಪಾತ್ರ ತುಂಬಾ ಇದೆ ಅಂತ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಬೋತ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಇಂಡಸ್ಟ್ರೀಸ್ ಯಾವುದೇ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ ಸೊ ಕಾಟನ್ ಮೈನ್ ಮೇಜರ್ ರಾ ಮೆಟೀರಿಯಲ್ ಯಾವುದು ಇಲ್ಲಿ ಕಾಟನ್ ಮೇಜರ್ ರಾ ಮೆಟೀರಿಯಲ್ ಆಗಿದ್ದಾಗ ಸೊ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಬೋತ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಇಂಡಸ್ಟ್ರಿ ಅಂದ್ರೆ ಏನು ಇನ್ಸೈಡ್ ಇಂಡಸ್ಟ್ರಿ ಒಳಗಡೆ ಏನು ಸೊ ಕಾಟನ್ ಪ್ರೊಸೆಸಿಂಗ್ ಅಂದ್ರೆ ಸ್ಪಿನ್ನಿಂಗ್ ಆಗಿರ್ಬೋದು ಮತ್ತೆ ವೀವಿಂಗ್ ಆಗಿರ್ಬೋದು ಡಿಫ್ರೆಂಟ್ ಇಂಡಸ್ಟ್ರೀಸ್ ಅಲ್ಲಿ ಏನಾಗುತ್ತೆ ಇಂಡಸ್ಟ್ರೀಸ್ ಒಳಗಡೆ ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಸ್ಪಿನ್ನಿಂಗ್ ಮತ್ತೆ ವೀವಿಂಗ್ ಈ ತರ ಹೊರಗಡೆ ಅಂದ್ರೆ ಕಾಟನ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಅಂದ್ರೆ ಕಾಟನ್ ಬೆಳಿಬೇಕಂದ್ರೆ ಅಲ್ಲಿ ಬಾಲ್ ಪ್ಲಕ್ಕರ್ಸ್ ಆಗಿರ್ಬೋದು ಅದನ್ನ ಸೊ ಕೇರ್ ಟೇಕರ್ಸ್ ಕಾಟನ್ ಪ್ಲಾಂಟ್ ನ ಯಾರು ತುಂಬಾ ಫಾರ್ಮ್ ಲ್ಯಾಂಡ್ ಅಲ್ಲಿ ಕೇರ್ ತಗೊಂತಾರಲ್ಲ ಕಾಟನ್ ಕ್ರಾಪ್ ಬೆಳೆಯೋದಕ್ಕೆ ಇದ್ ಮಾಡ್ತಾರಲ್ಲ ಅವ್ರು ಕೂಡ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಅಂತ ದೆನ್ ಕಮ್ ಸೊ ವಿ ಹ್ಯಾವ್ ಗುಡ್ ಫಾರಿನ್ ಎಕ್ಸ್ಚೇಂಜ್ ಪಾಲಿಸಿ ಅಂದ್ರೆ ನಮ್ಮ ಕಾಟನ್ ತುಂಬಾನೇ ಫೇಮಸ್ ಸೊ ಕ್ವಾಲಿಟಿ ನಾವು ಪ್ರೊಡ್ಯೂಸ್ ಮಾಡುವಂತ ಕಾಟನ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸೊ ಫಾರಿನ್ ಕಂಟ್ರೀಸ್ ಅಲ್ಲೂ ಕೂಡ ಇದಕ್ಕೆ ತುಂಬಾನೇ ಬೇಡಿಕೆ ಇದೆ ಅಂತ ದೆನ್ ಕಂಟ್ರಿಬ್ಯೂಟ್ಸ್ 4% ಇನ್ GDP ಔಟ್ ಆಫ್ 17% ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇಂದ 17% ಇಟ್ಸ್ ಸ್ಟಾಗ್ನೆಂಟ್ ಓವರ್ ಇಯರ್ಸ್ ಅಂತ ಸೊ ಅದರಲ್ಲಿ 4% ಕಾಂಟ್ರಿಬ್ಯೂಷನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇದೆ ಇದರಲ್ಲಿ ಸೊ ಇಟ್ ಇಸ್ ಸೆಲ್ಫ್ ರಿಲೆಂಟ್ ಅಂಡ್ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಸೆಲ್ಫ್ ರಿಲೆಂಟ್ ಅಂದ್ರೆ ಸೊ ಇದೊಂದೇ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಕಾಟನ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಕಾಟನ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಸ್ಪಿನ್ನಿಂಗ್ ಪ್ರೊಸೆಸ್ ಮಾಡ್ತೀವಿ ಸ್ಪಿನ್ನಿಂಗ್ ಇಂದ ಯಾರ್ನ್ ಪ್ರೊಡ್ಯೂಸ್ ಅಂದ್ರೆ ಹತ್ತಿಯಿಂದ ದಾರ ಪ್ರೊಡ್ಯೂಸ್ ಆಗ್ತಾ ಇದೆ ಯಾವುದೇ ಹೊಸ ಪ್ರಾಡಕ್ಟ್ ಎಂಟ್ರಿ ಆಗ್ತಾ ಇಲ್ಲ ನೆಕ್ಸ್ಟ್ ದಾರದಿಂದ ಇದನ್ನೇನ್ ಮಾಡ್ತೀವಿ ವೀವಿಂಗ್ ಅಂದ್ರೆ ನೇಯೋದು ಸೊ ವೀವಿಂಗ್ ಮಾಡಿ ಅದೇನಾಗುತ್ತೆ ಫ್ಯಾಬ್ರಿಕ್ ಪ್ರೊಡ್ಯೂಸ್ ಮಾಡ್ತೀವಿ ಒಂದು ಕ್ಲಾತ್ ಈ ಫ್ಯಾಬ್ರಿಕ್ ಏನು ಸೊ ಫ್ಯಾಬ್ರಿಕ್ ಅಲ್ಲಿ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಆಗ್ತಾ ಇಲ್ಲ ಸೊ ಸೆಲ್ಫ್ ರಿಲೆಂಟ್ ಅಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಯಾವುದೇ ಹೊಸ ಪ್ರಾಡಕ್ಟ್ ಇಲ್ಲಿ ಎಂಟ್ರಿ ಆಗ್ತಾ ಇಲ್ಲ ಅದರಿಂದಾನೆ ಅದೇ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ದೆನ್ ನೆಕ್ಸ್ಟ್ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಂದ್ರೆ ಏನು ಪ್ರತಿಯೊಂದು ಸ್ಟೇಜ್ ಅಲ್ಲೂ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಕಾಟನ್ಗೆ 40 per kg ಅಂತೇನು ಸೊ ಫಾರ್ ಎಕ್ಸಾಂಪಲ್ ಸಮ್ ಅಮೌಂಟ್ ಆಫ್ ಕಾಟನ್ ಕೆಜಿ ಅಲ್ಲ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ 40 per kg ಅಂದ್ಕೊಳ್ಳಿ ಸೊ ಯಾರ್ ಅದ್ರ ದಾರ ಏನಿರುತ್ತೆ 80 per meter ಇರುತ್ತೆ ದೆನ್ ಫ್ಯಾಬ್ರಿಕ್ ಅಂದ್ರೆ 200 per meter ಇರುತ್ತೆ ಕ್ಲಾತ್ ದೆನ್ ಕ್ಲಾತ್ ಅದೆಲ್ಲ ಸೊ ಅದಕ್ಕೆ ಕಲರ್ಸ್ ಆಡ್ ಮಾಡಿ ಡಿಸೈನ್ ಆಡ್ ಮಾಡಿ ಗಾರ್ಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಆಗೋದು ಸೊ 500 rupees ಇರುತ್ತೆ ಆತರ ಸೊ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಏನಿದೋ ಸೊ ವ್ಯಾಲ್ಯೂ ಆಡ್ ಆಗ್ತಾ ಹೋಗ್ತಾ ಇದೆ ಸೊ ಕಾಟನ್ ಇಂದ ಸ್ಪಿನ್ನಿಂಗ್ ಪ್ರೊಸೆಸ್ ಮಾಡ್ತಾರೆ ಸ್ಪಿನ್ನಿಂಗ್ ಅಂದ್ರೆ ಏನು ಹತ್ತಿಯಿಂದ ದಾರ ಮಾಡೋದಕ್ಕೆ ಸ್ಪಿನ್ನಿಂಗ್ ಪ್ರೊಸೆಸ್ ಅಂತಾರೆ ಆ ದಾರ ಏನಂತಾರೆ ಯಾರ್ನ್ ಅಂತೀವಿ ಸೊ ವಿ ಪ್ರೊಡ್ಯೂಸ್ ವೆರಿ ಗುಡ್ ಕ್ವಾಲಿಟಿ ಆಫ್ ಯಾರ್ನ್ ಅಂದ್ರೆ ನಾವು ಇಂಡಿಯಾದಲ್ಲಿ ಒಳ್ಳೆ ಕ್ವಾಲಿಟಿ ಯಾರ್ನ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಸೊ ಅದನ್ನ ತುಂಬಾ ಎಕ್ಸ್ಪೋರ್ಟ್ ಮಾಡೋದ್ರಲ್ಲೂ ಕೂಡ ನಾವು ಇಂಡಿಯಾ ಇಟ್ ಮೇ ಬಿ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಕೂಡ ಹೌದು ದೆನ್ ಸೆಕೆಂಡ್ ಲಾರ್ಜೆಸ್ಟ್ ಇರ್ಬೋದು ಸೊ ಯಾರನ್ನು ಕೂಡ ಒಳ್ಳೆ ಯಾರನ್ನು ಕೂಡ ಪ್ರೊಡ್ಯೂಸ್ ಮಾಡ್ತೀವಿ
ದೆನ್ ಆ ದಾರನೆಲ್ಲ ಒಂದ್ ಕಡೆ ಸೇರಿಸಿ ಅಂದ್ರೆ ನೇಯೋದು, ಅದನ್ನ ಒಂದ್ ಕಡೆ ಸೇರಿಸಿ ನೇಯ್ತೀವಿ, ಅದೇನಂತೇವೆ ವಿವಿಂಗ್ ಪ್ರೋಸೆಸ್ ಅನ್ನೋದು. ಯಾರ್ನ್ ಯಾರನ್ನೆಲ್ಲ ಒಂದ್ ಕಡೆ ಸೇರಿಸಿ ಫ್ಯಾಬ್ರಿಕ್ ನ ಪ್ರೊಡ್ಯೂಸ್ ಮಾಡ್ತೀವಿ, ಇದಕ್ಕೆ ವಿವಿಂಗ್ ಪ್ರೋಸೆಸ್ ಅಂತಿದೆ. ಆ ಫ್ಯಾಬ್ರಿಕ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಫ್ಯಾಬ್ರಿಕ್ ಡೈಸ್ ಇದೆಲ್ಲ ಆಡ್ ಮಾಡಿದಾಗ ಏನಾಗುತ್ತೆ, ಸೊ ಕ್ಲಾತ್ಸ್ ಒಳ್ಳೆ ಡಿಫ್ರೆಂಟ್ ಕ್ಲಾತ್ಸ್ ಯೂಸ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಸೊ ಇಟ್ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಬೋತ್ ಇನ್ಸೈಡ್ ಅಂಡ್ ಔಟ್ ಸೈಡ್. ಅಂದ್ರೆ ಇನ್ ನೋಡಿ, ಇಲ್ಲಿ ಕಾಟನ್ ಕಾಟನ್ ಬೆಳೆಯುವಂತ ಅಂದ್ರೆ ಕ್ರಾಪರ್ಸ್ ಗೂ ಕೂಡ ಅದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಸ್ಪಿನ್ನರ್ಸ್ ಗೂ ಕೂಡ, ಸ್ಪಿನ್ನರ್ಸ್ ಅಂದ್ರೆ ದಾರ ಮಾಡೋಗೂ ಕೂಡ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಫ್ಯಾಬ್ರಿಕ್ ಅಂದ್ರೆ ಅದನ್ನ ನೇಯೋರ್ಗೂ ಕೂಡ ಇಲ್ಲೊಂದು ಕೆಲಸ ಸಿಕ್ತು. ದೆನ್ ಅದಕ್ಕೆ ಡಿಫ್ರೆಂಟ್ ಕೆಮಿಕಲ್ ಇಂಡಸ್ಟ್ರೀಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಡೈಸ್ ಅದಕ್ಕೆ ಏನು ಡಿಸೈನ್ಸ್ ಹಾಕೋರು ಅವ್ರಿಗೂ ಕೂಡ ಕೆಲಸ ಸಿಕ್ತು. ಸೊ ಇದರಲ್ಲಿ ತುಂಬಾ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಅದರಿಂದ ಏನು, ಸೊ ಇಟ್ ಆಕ್ಯುಪೈಸ್ ಯುನಿಕ್ ಪೊಸಿಷನ್ ಇನ್ ಇಂಡಿಯನ್ ಎಕಾನಮಿ, ನಮ್ಮ ಎಕಾನಮಿಯಲ್ಲಿ ಯುನಿಕ್ ಪೊಸಿಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಓದಿದೀವಿ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ತಿಳ್ಕೊಳ್ಳೋಣ. ದೆನ್ ಕಮ್ಸ್ ಮತ್ತೆ ಶುಗರ್ ಕೇನ್ ಇಂಡಸ್ಟ್ರೀಸ್ ಕೂಡ, ಸೊ ನೆಕ್ಸ್ಟ್ ಡಿಫ್ರೆಂಟ್ ಮಿನರಲ್ ಇಂಡಸ್ಟ್ರೀಸ್ ಎಲ್ಲ ತಿಳ್ಕೊಂಡಿವಿ. ಸೊ ಸೆಕೆಂಡ್ ಸೆಷನ್ ಎನ್ಸಿಯಾ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ. ಥ್ಯಾಂಕ್ ಯು.